ನನಗೆ ಕರ್ನಾಟಕ ರಾಜ್ಯದ ಏನು ನ್ಯೂನತೆ ಇದೆ ಅದು ಗೊತ್ತಿದೆ, ಬಹಿರಂಗವಾಗಿ ನಾನು ಹೇಳಿದ್ದೇನೆ. ಬಂದೆ ಉತ್ತರ ಪ್ರದೇಶದಲ್ಲಿ ಏನು ಸಮಸ್ಯೆ ಇದೆ, ನ್ಯೂನತೆ ಇದೆ, ರಾಜಸ್ಥಾನದಲ್ಲಿ ಏನು ನ್ಯೂನತೆ ಇದೆ ನನಗೆ ಗೊತ್ತಿಲ್ಲ. ನನಗೆಲ್ಲಿ ಗೊತ್ತಿದೆಯೋ ನನ್ನ ಮನೆ ನಾನು ರಿಪೇರಿ ಮಾಡ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಇದನ್ನು ಹೇಳಿದ್ದೇನೆ. ಮುಕ್ಕಾಲ್ಪಾಲು ಬಹಿರಂಗವಾಗಿ ಹೇಳೋಂಥ ಅವಶ್ಯಕತೆ ಪಕ್ಷದಲ್ಲಿ 35 ವರ್ಷ ಎಲ್ಲ ಪ್ರಮುಖರ ಹತ್ರ ನಾನು ಮಾತಾಡಿದ್ದೀನಿ. ನರೇಂದ್ರ ಮೋದಿ ಅವ್ರ ಜೊತೆಗೆ, ಅಮಿತ್ ಶಾ ಅವ್ರ ಜೊತೆಗೆ ಪರ್ಸನಲ್ಲಿ 1 ಗಂಟೆ ಕೂತಿದ್ದೀನಿ. ಅಮಿತ್ ಶಾ ಅವ್ರ ಜೊತೆಗೆ ಏನೇನು ಪ್ರಸ್ತಾಪ ಇಲ್ಲಿ ಹೇಳಿದ್ದೀನಿ ಅದಷ್ಟು ಹೇಳಿದ್ದೀನಿ. ಬಿ ಜೆ ಪಿಯ ಎಲ್ಲ ಪ್ರಮುಖರ ಹತ್ರ ಹೇಳಿದ್ದೀನಿ, ಪರಿವಾರದ ಪ್ರಮುಖರ ಹತ್ರ ಹೇಳಿದ್ದೀನಿ. ಹಾಗಾಗಿ ಎಲ್ಲ ಹೇಳಿದ್ರೂ ಕೂಡ ಆಗಲಿಲ್ಲ ಅಂದಾಗ ಕನಿಷ್ಠ ರಾಜ್ಯದಲ್ಲಿ ಚರ್ಚೆ ಆಗಲಿ ಅಂತ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು. ಚರ್ಚೆ ಆಗ್ತಾ ಇದೆ. ನಾನು ಅನೇಕರು ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ನೀವು ಹಿಟ್ಟು ಹೆಜ್ಜೆಯನ್ನು ಹಿಂದೆ ತೆಗಿಬೇಡಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ತೀರ್ಮಾನ ತಗೊಂಡಾಗ. ಸೋಲು ಗೆಲುವು ಬೇರೆ, ಆದರೆ ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಪೇಕ್ಷೆ ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಸಿಂಪತೈಸರ್ಸ್ ಅವರಷ್ಟು ಜನ ಇಷ್ಟಪಟ್ಟಿದ್ದಾರೆ. ಇಲ್ಲೇನಾಗ್ತಾ ಇದೆ, ಯಡಿಯೂರಪ್ಪನವ್ರು ಹಿಂಬಾಲಕರಾದರೆ ನಮಗೊಂದು ಸ್ಥಾನ ಸಿಗತ್ತೆ, ಇದು ಸರಿನಾ? ಪಕ್ಷನಿಷ್ಠ ಲೆಕ್ಕಕ್ಕೆ ಬರಲ್ವಾ? ಇದು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಒಂದು ಸರಿಯಾದ ದಿಕ್ಕು ಸಿಗತ್ತೆ ಅನ್ನೋಂಥ ನಂಬಿಕೆ ಮೇಲೆ ನಾನು ಇದೆಲ್ಲ ಇಲ್ಲಿ ಪ್ರಸ್ತಾಪ ಮಾಡಿರೋದು. ನಾನು ಹೋರಾಟ ಅಂತ ನಾನು ತಗೊಂಡಿಲ್ಲ, ಇದನ್ನು ಪಕ್ಷ ಚಿಂತನೆ ಮಾಡುತ್ತೆ. ನಾನು ಒಬ್ಬನೇ, ನಾನು ತಲೆ ಮೇಲೆ ಹೊತ್ಕೊಂಡಿಲ್ಲ ಭಾರತೀಯ ಜನತಾ ಪಾರ್ಟಿ. 35 ವರ್ಷ ಈ ಪಕ್ಷವನ್ನು ತಾಯಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಇರೋ ನನಗೆ, ನನ್ನಂಥ 1000 ಜನ ಇದ್ದಾರೆ, ದಿನ 1000 ಜನ ಫೋನ್ ಮಾಡ್ತಾರೆ ನೀವು ತೊಗೊಂಡಿರೋಂಥ ಸ್ಟ್ಯಾಂಡ್ ಸರಿ ಇದೆ, ನಾನು ಚುನಾವಣೆ ಸೋತ ಮೇಲೂ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಹಿಂದೆ ನಾವಿದ್ದೇವೆ. ಆದರೆ ಇದನ್ನು ಕೇಂದ್ರ ನಾಯಕರು, ರಾಜ್ಯದ ನಾಯಕರು, ಪರಿವಾರ ಪ್ರಮುಖರು ಚಿಂತನೆ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಇವತ್ತು ಬಹಿರಂಗವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲ, ನಾನೇ ಇಟ್ಟರೆ ಅದನ್ನೇ ಅವ್ರು ಬಿಡಲ್ಲ, ಅವ್ರ ನೇಚರ್ ಅವ್ರು ಬಿಡಲಿ ಅಂತ ನನ್ನ ಆಸೆ. ಅವ್ರು ಕೇಂದ್ರದ ನಾಯಕರಾಗಿ ಕೇಂದ್ರದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಮಗನ ಎಂ ಪಿ ಮಾಡೇ ಮಾಡ್ತಾರೆ. 6 ತಿಂಗಳು ಖಾಲಿ ಇದ್ದಂಥ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಹಠ ಮಾಡಿ ಅಧ್ಯಕ್ಷ ಮಾಡ್ಕೋತಾರೆ ಮಗನ್ನ, ಅವ್ರು ಬಿಡಲ್ಲ. ನಾನೇ ಮಾಡಲಿ, ಇದನ್ನು ಕೇಂದ್ರದವ್ರು ಯೋಚನೆ ಮಾಡಲಿ. ನಾಳೆ ಚುನಾವಣೆ ಈಗ ಬಂದಿದೆ, ಎಮ್ ಎಲ್ ಎ ಆಗಿ ಎಂ ಪಿ ಆಗಿದ್ದಾರೆ, 4-5 ಸರಿ ಗೆದ್ದಾರೆ, ಅವ್ರು ಮಂತ್ರಿ ಆಗಲಿ, ನಾನು ಬೇಡನ್ನಲ್ಲ. ಆದರೆ ಪ್ರಶ್ನೆ ಏನಿರೋದು, ಒಂದೇ ಕುಟುಂಬಕ್ಕೆಲ್ಲನಾ? ಅದು ನಂದೊಂದೇ ಪ್ರಶ್ನೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಪಕ್ಷದ ಎಲ್ಲ ಕಾರ್ಯಕರ್ತರದ್ದು ಹಿತೈಷಿಗಳದ್ದು ಪ್ರಶ್ನೆ ಇದು. ಖಂಡಿತ, ಏನು ಅನುಮಾನ ಬೇಡ. ಆದರೆ ಅವ್ರದ್ದು ಅದೇ ಪರಿಸ್ಥಿತಿ ಆಗ್ಬಿಡ್ತು. ಏನು ಜೆ ಡಿ ಎಸ್ನವರು 2 ಸೀಟ್ ಗೆದ್ದೇ ಬಿಟ್ಟರಲ್ಲ, ಆ ಪರಿಸ್ಥಿತಿ ಅವ್ರಿಗೂ ಆಗ್ತಿರಲಿಲ್ಲ, ಇಬ್ರಿಗೂ ಅನುಕೂಲ ಆಗಿದೆ. ಬರೋಂಥ ವಿಧಾನಸಭೆ ಚುನಾವಣೆ ನಾವು ಹಿಡಿಬೇಕಾದ್ರೆ ಲಿಂಗಾಯಿತರು, ಒಕ್ಕಲಿಗರು, ದಲಿತರು, ಹಿಂದುಳಿದವರು ಎಲ್ಲರೂ ಒಟ್ಟಾದರೆ ಮಾತ್ರ ಇದು ಅನುಕೂಲ ಆಗುತ್ತೆ. ಯಾಕೆಂದರೆ ಹಿಂದೆ ನೀವು ಗಮನಿಸಿ, 20 ವರ್ಷ ನಾವು ರಾಜ್ಯದಲ್ಲಿ ಆಡಳಿತ ನಡೆಸಿದ್ದೀವಿ, ಪೂರ್ಣ ಬಹುಮತ ಒಮ್ಮೆನೂ ನಮಗೆ ಬಂದಿಲ್ಲ. ಯಾಕೆ ಕಾರಣ? ಹಿಂದುಳಿದವ್ರಿಗೆ, ದಲಿತರಿಗೆ ಯಾವ ಸ್ಥಾನಮಾನಗಳು ಕೊಡಬೇಕು, ಕೊಡೋಕ್ಕಾಗಿಲ್ಲ. ನೋಡಿ, ನನಗೆ ಭಾರತೀಯ ಜನತಾ ಪಾರ್ಟಿ ಏನೂ ಅನ್ಯಾಯ ಮಾಡಿಲ್ಲ. ನಾನು 10 ಬಾರಿ ಹೇಳಿದ್ದೀನಿ, ನನ್ನ ತಾಯಿ ಒಂದು ಅಡಿಕೆ ಮಂಡಿನಲ್ಲಿ ಕೂಲಿ ಮಾಡ್ತಾ ಇದ್ದರು, ಎಮ್ ಎಲ್ ಎ ಮಾಡಿ ಅನೇಕ ಇಲಾಖೆ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ತನಕ ತೊಗೊಂಡೋಗಿದ್ದಾರೆ.
35 ವರ್ಷ ಈ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನನ್ನ ಕಣ್ಣೆದುರಿಗೆ ಈ ಪಕ್ಷ 66 ಇಳಿತು, ನನ್ನ ಕಣ್ಣೆದುರಿಗೆ 25 ಸ್ಥಾನದಿಂದ 17 ಇಳಿತು. ಹೇಳ್ಕೋತೀಯಾರ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು, ಸರ್ಕಾರ ಇದ್ದರೂ ಕೂಡ ನಾವು 17 ಸ್ಥಾನ ಗೆದ್ದಿದ್ದೀವಿ. 9 ಯಾಕೆ ಹೋಯ್ತು? ಬರೀ ಹೈದರಾಬಾದ್ ಕರ್ನಾಟಕ ನಾನು ಹೇಳ್ತಿಲ್ಲ, ನೋನೋನೋ ಬರೀ ಕುರುಬರೇ, ಕುರುಬರಿಗೂ ಕೊಡಬೇಕಿತ್ತು ಒಂದು ಅಂತ ಎಲ್ಲ ಕುರುಬರು ಇಡೀ ರಾಜ್ಯದಲ್ಲಿ ಹೇಳ್ತಾರೆ. ಒಂದು ಸ್ಥಾನನೂ ಕೊಟ್ಟಿಲ್ಲ, ಅದು ಹೌದು. ನಾನು ಇಲ್ಲ ಅನ್ನಲ್ಲ, ಅದೊಂದ್ರ ಬಗ್ಗೆನೇ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಆದರೆ ಹಿಂದುಳಿದವ್ರನ್ನ ಇಷ್ಟು ತಾತ್ಸಾರ ಮಾಡಬಾರ್ದು. ಕುರುಬರಿಗೂ ಸೇರಿ, ಅದ್ರ ಕುರುಬರು ಸೇರ್ತಾರೆ. ನಾನು ಅದಕ್ಕೋಸ್ಕರ ಉಪ್ಪಾರ ಹೇಳಿದೆ, ಮಡಿವಾಳ್ರು ಹೇಳಿದೆ, ಬೇಕಾದಷ್ಟು ಜನ ಹಿಂದುಳಿದವ್ರಿಗಿದ್ದಾರೆ. ಪುಣ್ಯಕ್ಕೆ ಈ ಒಂದು ಚುನಾವಣೆ ಮುಗಿದ ನಂತರ ನಮ್ಮ ಸಿಟಿ ರವಿಗೆ ಎಮ್ ಎಲ್ ಸಿ ಮಾಡಿದ್ರು, ಒಂದಿಬ್ಬರನ್ನ ಹಿಂದುಳಿದವ್ರನ್ನ ಎಮ್ ಎಲ್ ಸಿ ಮಾಡಿದ್ದಾರೆ, ಒಬ್ಬ ಹಿಂದುತ್ವವಾದಿನ ಎಮ್ ಎಲ್ ಸಿ ಮಾಡಿದ್ದಾರೆ. ಸಂತೋಷ ನನಗೆ. ವಿರೋಧ ಪಕ್ಷ ನಾಯಕ ಆದರೂ ಕೂಡ ಸಿ ಟಿ ರವಿ ತುಂಬ ಸಂತೋಷ. ಯಾಕೆಂತಂದರೆ ಈ ಒಂದು ಕಾಂಗ್ರೆಸ್ಸಿನ ಪರಿಸ್ಥಿತಿಗಳ ಬಗ್ಗೆ ಎದುರಿಸಂಥ ಶಕ್ತಿ ಒಬ್ಬ ಹಿಂದುತ್ವವಾದಿ ನಾಯಕ ಸಿ ಟಿ ರವಿ ಆಗ್ತಾರೆ. ಅವರು ವಿರೋಧ ಪಕ್ಷ ನಾಯಕ ಆಗಲಿ ವಿಧಾನ ಪರಿಷತ್ತಲ್ಲಿ ನನ್ನ ಆಸೆ. ಅವ್ರನ್ನೂ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ರು ಮೊದಲನೇ ಲಿಸ್ಟಲ್ಲಿ, ಬೇರೆ ಹೆಸರುಗಳು ಯಾವಾಗ ಬಂದಿತ್ತು. ಲಕ್ಕಿನ ಚಿಂತನೆ ಶುರುವಾಯಿತು. ಇದು ನಾನು ಇದಕ್ಕೆ ಇಂಡಿಪೆಂಡೆಂಟಾಗಿ ನಿಂತಿದ್ದಕ್ಕೆ ಶುರುವಾಯಿತೋ ಇಲ್ಲೋ ನನಗೆ ಗೊತ್ತಿಲ್ಲ, ನಂಗೆ ಸೊಕ್ಕಿಲ್ಲ. ಅದು ಭಾರತೀಯ ಜನತಾ ಪಾರ್ಟಿ ಒಬ್ಬ ಹಿಂದುತ್ವವಾದಿಗೆ ಅವಕಾಶ ಕೊಟ್ಟರು, ಒಂದಿಬ್ಬರು ಮೈನರ್ ಕಮ್ಯುನಿಟಿಗೆ ಅವಕಾಶ ಕೊಟ್ಟರು, ಇದು ನಂಗೆ ಸಮಾಧಾನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.